ಇವತ್ತು ನಮ್ಮ ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಬರ್ತ್ ಆನಿವರ್ಸರಿ. ನಮ್ಮ ಜೊತೆ ಹೈ ಬೆಂಗಳೂರಿನಲ್ಲಿ ಇವಾಗ ಮಾತಾಡ್ತಿದ್ದಾರೆ ಪ್ರೊಡ್ಯೂಸರ್ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು. ಆಸ್ ಅನ್ ಆಕ್ಟರ್ ಹೌ ವಾಸ್ ಹಿ? ಅಂದ್ರೆ ಸೆಟ್ ಅಲ್ಲಿ ಈಗ ಆನ್ ಸ್ಕ್ರೀನ್ ನಾವೆಲ್ಲ ನೋಡಿದೀವಿ, ಬಟ್ ಅವ್ರ ಬಗ್ಗೆ ವಿಷಯಗಳು ನಮ್ಗೆ ಎಷ್ಟೋ ಗೊತ್ತಿಲ್ಲದೆ ಇರೋದಿರಬಹುದು. ಅವನು ಯಾವ್ದು ಸೀರಿಯಸ್ ಆಗಿ ತಗೋತಾ ಇರ್ಲಿಲ್ಲ. ಕೆಲವರೆಲ್ಲ ಆ ಮೂಡಿಗೆ ಬರ್ಬೇಕು, ಈ ಮೂಡಿಗೆ ಬರ್ಬೇಕು, ಡಿಪ್ರೆಷನ್ ಇದ್ದಾಗ ಡಿಪ್ರೆಷನ್ ಇರ್ಬೇಕು ಅಂತ ಯಾವ್ದು ಇಲ್ಲ. ಅವನ್ ಸೆಟ್ ಅಲ್ಲಿ ಇದ್ದ ಅಂದ್ರೆ ಒಂಥರ ಗುಡುಗು ಸಿಡ್ಲಿದ್ದಂಗೆ, ಯಾವ್ದೇ ತರದಲ್ಲಿ ಯಾರಿಗೂ ಇದ್ದ. ಬಟ್ ಕ್ಯಾಮ್ರಾ ಮುಂದೆ ಹೋದಾಗ ಇಷ್ಟು ಆಕ್ಟ್, ಯಾಕಂದ್ರೆ ಆಕ್ಟಿಂಗ್ ಅವ್ರಿಗೆ ಅವ್ರ ತಂದೆ ತಾತ ಚೌಡಯ್ಯನವರು ಇದ್ರು, ಅವರು ಯು ವಾಸ್ ಎ ಗ್ರೇಟ್ ಆಕ್ಟರ್ ಒನ್ಸ್ ಅಪಾನ್ ಎ ಟೈಮ್. ಅವರಿಂದಾನೇ ಅವನಿಗೆ ಒಂಥರ ಆಕ್ಟಿಂಗ್ ಇಂದ ಬಂದಿತ್ತು. ಅಂಡ್ ಹಿ ಡಿಡ್ ಮೆನಿ ಗುಡ್ ಫಿಲ್ಮ್ಸ್. ಕೇಳಿ ಸ್ಮಿತಾ ಸ್ಮಿತಾ ಬೆಳಿಗ್ಗೆ 7:00 ಓನ್ಲಿ ಆನ್ ಸಖತ್ ಹಾಟ್ ಮಗ. ಇವತ್ತು ನಮ್ಮ ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಬರ್ತ್ ಆನಿವರ್ಸರಿ. ನಮ್ಮ ಜೊತೆ ಹೈ ಬೆಂಗಳೂರಿನಲ್ಲಿ ಇವಾಗ ಮಾತಾಡ್ತಿದ್ದಾರೆ ಪ್ರೊಡ್ಯೂಸರ್ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು. ಆಸ್ ಅನ್ ಆಕ್ಟರ್ ಹೌ ವಾಸ್ ಹಿ? ಅಂದ್ರೆ ಸೆಟ್ ಅಲ್ಲಿ ಈಗ ಆನ್ ಸ್ಕ್ರೀನ್ ನಾವೆಲ್ಲ ನೋಡಿದೀವಿ, ಬಟ್ ಅವ್ರ ಬಗ್ಗೆ ವಿಷಯಗಳು ನಮ್ಗೆ ಎಷ್ಟೋ ಗೊತ್ತಿಲ್ಲದೆ ಇರೋದಿರಬಹುದು. ಅವನು ಯಾವ್ದು ಸೀರಿಯಸ್ ಆಗಿ ತಗೋತಾ ಇರ್ಲಿಲ್ಲ. ಕೆಲವರೆಲ್ಲ ಆ ಮೂಡಿಗೆ ಬರ್ಬೇಕು, ಈ ಮೂಡಿಗೆ ಬರ್ಬೇಕು, ಡಿಪ್ರೆಷನ್ ಇದ್ದಾಗ ಡಿಪ್ರೆಷನ್ ಇರ್ಬೇಕು ಅಂತ ಯಾವ್ದು ಇಲ್ಲ. ಅವನ್ ಸೆಟ್ ಅಲ್ಲಿ ಇದ್ದ ಅಂದ್ರೆ ಒಂಥರ ಗುಡುಗು